स्वागत नानु स्मिता तुमकूरिन टाउन हाल वृत्तदल्लि नूरारु जन महिळेयरु जेडीएस अभ्यर्थि गोविंदराज विरुद्ध प्रतिभटने नडेसलु मुंदागि गोंदलक्के सिलुकिद्दारे तुमकूरिन विविधेडेयिंद नूरारु महिळेयरु टाउन हाल वृत्तदल्लि जमावणेगोंडिद्दरु प्रतिभटनेय नेतृत्व वहिसलु यावुदे मुखंडरुगळिल्लद कारण प्रतिभटनेगे बंदिद्द महिळेयरु इक्कट्टिगे सिलुकिदरु नावु इल्लि एतक्कागि बंदिद्देवे एंबुदु तिळियदे बहळष्टु महिळेयरु गोंदलक्के ओळगादरु चुनावणा प्रचारक्कागि नम्मन्न करेदुकोंडु बरलागिद्दु प्रतियोब्बरिगे 300 रूपायिनंते नीडुवुदागि हेळिद्दादरु इल्लियवरेगू यारू हण नीडलु मुंदे बंदिल्लवेंदु महिळे नोवन्न तोडिकोंडरु फंक्शन हंगे बंद गोविंदराज मेल धिकार अंदर ना बंदी ना गल गल कर्सवर गल कर्सार नम का बे नम बैड बेड नम निजवा नम्बर बे गल नावे अस्टेना ಒಂದು ಹಂತದಲ್ಲಿ ಗುಂಪೊಂದು ಗೋವಿಂದರಾಜ್ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದು ಬಿಟ್ಟರೆ ನೂರಾರು ಮಹಿಳೆಯರು ಯಾವುದೇ ಘೋಷಣೆಗಳನ್ನು ಕೂಗದೆ ಮೌನಕ್ಕೆ ಶರಣಾಗಿದ್ರು ಹಣ ನೀಡುತ್ತೇನೆ ಎಂದು ಕರೆದುಕೊಂಡು ಬಂದಿದ್ದ ಮುಖಂಡರುಗಳು ನಾಪತ್ತೆಯಾಗಿದ್ದರಿಂದ ಸಾಕಷ್ಟು ಮಹಿಳೆಯರು ಹಿಡಿಶಾಪ ಹಾಕಿದ್ದಾರೆ ಯಾವುದೇ ಅನುಮತಿ ಪಡೆಯದೆ ಏಕಾಏಕಿ ನೂರಾರು ಮಹಿಳೆಯರು ಜಮಾವಣೆಗೊಂಡ ಸುದ್ದಿ ತಿಳಿದು ಪೊಲೀಸರು ಆಗಮಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡರು ನೀತಿ ಸಂಹಿತೆ ಉಲ್ಲಂಘನೆ ಕಾರಣಕ್ಕಾಗಿ ಮಹಿಳೆಯರನ್ನ ಕರೆತಂದ ಮುಖಂಡರುಗಳನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಅವರಿಗೆ ಹೈಕಮಾಂಡ್ ಟಿಕೆಟ್ ತಪ್ಪಿಸಿ ಚಿಕ್ಕ ರೇವಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿ ಶಾಕ್ ನೀಡಿದೆ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಅವರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಬಂಡಾಯ ಭುಗಿಲೆದ್ದಿದೆ ತಾಲೂಕಿನ ಬಿಜೆಪಿ ಟಿಕೆಟ್ ಪ್ರಮುಖ ಆಕಾಂಕ್ಷಿಗಳು ಹಾಗೂ ಅವರ ಬೆಂಬಲಿಗರು ಒಂದಡೆ ಸೇರಿ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಚಿಕ್ಕ ರೇವಣ್ಣನವರ ರಾಮದುರ್ಗ ತಾಲೂಕಿನ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಬಿಜೆಪಿ ಪಕ್ಷದ ಸಂಘಟನೆಯ ಬಗ್ಗೆ ಚರ್ಚೆ ಮಾಡಿ ಮತ್ತು ಈ ಬಾರಿಯ 2023 ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಈ ವಿಷಯ ಬಗ್ಗೆ ಮಾತನಾಡಿದ ಮಹದೇವಪ್ಪ ಯಾದವಾಡ ಬಿಜೆಪಿ ಪಕ್ಷ ಮೂಲ ಬಿಜೆಪಿಗರಿಗೆ ಟಿಕೆಟ್ ವಂಚಿಸಿ ಅನ್ಯಾಯ ಮಾಡಿದೆ ತಾಲೂಕಿನ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದ್ದರೆ ನಾವು ಒಮ್ಮತದಿಂದ ಬೆಂಬಲ ಸೂಚಿಸಿದ್ದೆವು ಆದರೆ ಪಕ್ಷಕ್ಕೆ ನೆನ್ನೆ ಮೊನ್ನೆ ಬಂದವರಿಗೆ ಟಿಕೆಟ್ ನೀಡಿರುವುದು ಸಹಿಸಲಾಗದು ಕೂಡಲೇ ಟಿಕೆಟ್ ಬದಲಾವಣೆಯಾಗಬೇಕು ಇಲ್ಲದಿದ್ದರೆ ಪಕ್ಷಕ್ಕೆ ತಕ್ಕ ಶಾಸ್ತ್ರ ಮಾಡಲಾಗುವುದು ಎಂದರು ಮೊದಲಿಗೆ ನಾನು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗೆ ಅಭಿನಂದನೆ ಸಲ್ಲಿಸುತ್ತಾ ಇದ್ದೇನೆ ನಿನ್ನೆ ದಿವಸ ನಮ್ಮ ರಾಷ್ಟ್ರೀಯ ವರಿಷ್ಠರು ರಾಮದುರ್ಗ ವಿಧಾನಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳ ಆಯ್ಕೆ ವಿಷಯದಲ್ಲಿ ಭಾರಿ ಅನ್ಯಾಯ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇಷ್ಟು ವರ್ಷಗಳಿಂದ ಕ್ಷೇತ್ರದ ಶಾಸಕರಾಗಿರತಕ್ಕಂತ ಸಂದರ್ಭ ಹಿಡ್ಕೊಂಡು ಶಾಸಕರು ಇರದೇ ಇರತಕ್ಕಂತ ಸಂದರ್ಭದಲ್ಲಿ ಪಕ್ಷವನ್ನು ಮುನ್ನಡೆಸಿ ಪಕ್ಷದ ಆಧಾರ ಸ್ತಂಭವಾಗಿರತಕ್ಕಂತ ಕಾರ್ಯಕರ್ತರನ್ನ ಪಕ್ಷದ ಮತದಾರರನ್ನ ಮನವೊಲಿಸಿ ಕೆಲಸ ಮಾಡಿದಕ್ಕಂತ ನೋಡಿದಾಗ ಇವತ್ತು ಆಗಾದಿಕಾರಿ ಬೆಳವಣಿಗೆ ರಾಮದುರ್ಗ ತಾಲೂಕಿನಲ್ಲಿ ಆಗಿದೆ
जो नम वरिष्ठ यहा आधार मेले पक्ष अभ्यर्थी हेसर घोषणे मू नम गए याकंद्रे मे प्रजाध्वनि कार्यक्रम हिंदी मुख्यमंत्री विरोध पक्ष नायक सन्मान्य श्री सिद्दरामय्य साहेब जो निकट संपर्क पक्षदे सेरकू पक्ष टिकेट तक बरली उत्साह नोड़ा आवु चिख रेवण्वर कांग्रेस अभ्यर्थी आगतार भरोसे अदर मे नाकु दिन हिंदे भारतीय जनता पार्टिया पक्ष अध्यक्ष राष्ट्रीय प्रधान कार्यदर्शी सेरक पक्ष जनर कुतूहल हाईकमांड टिकेट बदलावणे पक्षेतर अभ्यर्थियागि महदेवप्प यादवड चुनावणे कणक्के इळियुत्तारे बेरे पक्षक्के सेर्पडे आग्तारा इल्ल चिक्क रेवण्ण इल्ल अशोक पट्टण्रिगे बेंबल नीडुत्तारा कादु नोडबेकिदे मंजुनाथ राठोड अमोक टीवी रामदुर्ग नूरक्के नूरु भाग ई बारी श्रीनिवासपुरदल्लि आश्चर्य फलितांश सिगुत्ते कमल अरळुत्ते गुंजूरु श्रीनिवास रेड्डि गेद्दे गेलुत्तारे अंद्रु ಸುದ್ದಿಗಾರರೊಂದಿಗೆ ಮಾತನಾಡಿದ ವೈ ಎನ್ ನಾರಾಯಣ ಸ್ವಾಮಿ ಈ ದಿನ ನಮ್ಮ ಅಭ್ಯರ್ಥಿ ಗುಂಜೂರು ಶ್ರೀನಿವಾಸ್ ಅವರಿಗೆ ಜಾತಕದಲ್ಲಿ ಒಳ್ಳೆಯ ದಿನ ಅಂತ ಹೇಳಿ ಸಾಂಕೇತಿಕವಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸಿದರು ಇನ್ನು ಮುಂದೆ ಬರುವ 19ನೇ ತಾರೀಕು ಸಾವಿರಾರು ಜನ ಬಿಜೆಪಿ ಪಾರ್ಟಿ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಹಾಗೂ ಯುವಕರು ಎಲ್ಲರೂ ಸೇರಿ ಶ್ರೀನಿವಾಸ್ಪುರಕ್ಕೆ ಲಗ್ಗೆ ಇಟ್ಟು ಶ್ರೀನಿವಾಸ್ಪುರ ತಾಲೂಕು ಕಚೇರಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮ ಮಾಡುತ್ತೇವೆ ಶ್ರೀನಿವಾಸ್ಪುರದಲ್ಲಿ ಸಹ ಕಮಲವನ್ನ ಅರಳಿಸುವ ಶಕ್ತಿ ಕೂಡ ನಮಗಿದೆ ತೋರಿಸುವುದಕ್ಕೆ ಗುಂಜೂರು ಶ್ರೀನಿವಾಸ್ ರೆಡ್ಡಿ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಎಂದರು ರಾಷ್ಟ್ರೀಯ ನಾಯಕರು ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ಉಸ್ತುವಾರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದು ಸಣ್ಣ ಬೆದರಿಕೆಗೆ ಓಡಿ ಬರ್ತಾರಲ್ಲ ಕಾಂಗ್ರೆಸ್ ಇಷ್ಟು ಪುಕ್ಕಳ ಪಕ್ಷ ಅನ್ನೋದನ್ನ ಅದು ತೋರಿಸುತ್ತಿದೆ ಯಾರೊಬ್ಬರು ಬೆದರಿಕೆ ಹಾಕಿದ ತಕ್ಷಣ ಹೆಲಿಕಾಪ್ಟರ್ ನಲ್ಲಿ ಓಡಿ ಬಂದು ಮನವೊಲಿಸಿ ಅವರ ಕೈಕಾಲು ಹಿಡಿಯೋ ಮಟ್ಟಕ್ಕೆ ಬಂದಿದೆಯಲ್ಲ ಆ ಕಾಂಗ್ರೆಸ್ ದುರ್ಗತಿಗೆ ಕಾಂಗ್ರೆಸ್ ನ ನೀತಿಗಳೇ ಕಾರಣ ಅಂತ ವೈ.ಎನ್. ನಾರಾಯಣ ಸ್ವಾಮಿ ವ್ಯಂಗ್ಯವಾಡಿದ್ರು ನನಗೆ ಅಡ್ವಾನಿಯಿಂದ ಹಿಡಿದು ಸುರ್ಜೇವಾಲಾ ಅವರು ನೋಡಿದ್ರೆ ಮರ್ಕ ಹುಟ್ತಾ ಇದೆ ರಾಷ್ಟ್ರೀಯ ನಾಯಕರು ಅಂತ ಹೇಳ್ಕೊಳ್ಳೋರು ಕಾಂಗ್ರೆಸ್ ನ ಉಸ್ತುವಾರಿಗಳು ಒಂದು ಸಣ್ಣ ಬೆದರಿಕೆಗೆ ಓಡಿ ಬರ್ತಾರಲ್ಲ ಕಾಂಗ್ರೆಸ್ ಎಷ್ಟು ಪುಕ್ಕಲ ಪಕ್ಷ ಅನ್ನೋದನ್ನ ಅದು ತೋರಿಸ್ತದೆ ಕಾಂಗ್ರೆಸ್ ಪುಕ್ಕಲ ಪಕ್ಷ ಯಾರೋ ಒಬ್ಬರು ಒಂದು ಬೆದರಿಕೆ ಹಾಕ್ತಾರೆ ಅಂತ ತಕ್ಷಣ ಅಲ್ಲಿಗೆ ಓಡಿ ಹೆಲಿಕಾಪ್ಟರ್ ಓಡಿ ಬಂದು ಅವನು ಕನ್ವಿನ್ಸ್ ಮಾಡಿ ಕೈಗಾಲು ಹಿಡಿಯೋ ಮಟ್ಟಕ್ಕೆ ಬಂದಿದೆಯಲ್ಲ ಕಾಂಗ್ರೆಸ್ ಆ ಕಾಂಗ್ರೆಸ್ ನ ದುರ್ಗತಿಗೆ ಕಾಂಗ್ರೆಸ್ ನ ನೀತಿಗಳೇ ಕಾರಣ ಕಾಂಗ್ರೆಸ್ ನ ದುರಾಡಳಿತವೇ ಕಾರಣ ಕಾಂಗ್ರೆಸ್ ಗೆ ರಾಜ್ಯದಲ್ಲಿ ಮತ್ತೊಮ್ಮೆ ಉಳಗಾಲ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ भारतीय जनता पार्टी राष्ट्रीय वाद पार्टी देश कट्टुव पार्टी इल्ली स्वहित शक्ति नगण्य देशवे नम्म मुख्य देश कट्टु व्यवस्थेयल्लि अद्वानी अवरु त्याग माडिदारे मुरळी मनोहर जोशी त्याग माडिदारे ईश्वरप्पनवरु त्याग माडिदारे इन्नु बहळ दोड्ड मट्टद नायकरु त्याग माडोरु इद्दारे त्याग अन्नोदु अदु नम्म ಒಂದು ಸ್ವಾಭಿಮಾನದ ಮತ್ತು ನಮಗೆ ದನ್ಯತಾ ಭಾವದ ಸಂಕೇತ ಹೊರತು ಆ ತ್ಯಾಗ ಅನ್ನೋದು ಎಲ್ಲೋ ಒಂದು ಕಡೆ ನಮಗೆ ಕೀಳಿರುವೆ ಅಲ್ಲ ಅದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು 8 ಸಲ ಎಂಎಲ್ಎ 3 ಸಲ ಎಂಪಿ ಅವರ ಮಗ ಎಂಎಲ್ಎ ಅವರ ಮಗ ಮಿನಿಸ್ಟರ್ ಏನಿದು ಹಾಗಾಗಿ ಕಾಂಗ್ರೆಸ್ ಅವರಿಗೆ ತ್ಯಾಗ ಅನ್ನೋದು ಗೊತ್ತಿಲ್ಲ ಬಿಜೆಪಿನೇ ತ್ಯಾಗಕ್ಕೆ ಮೂಲಮಂತ್ರ ಹಾಕಿದ್ದು ತ್ಯಾಗದ ಸಂಕೇತ ಬಿಜೆಪಿ ಯಾಕೆಂದ್ರೆ ದೇಶ ಮುಖ್ಯ ನಮಗೆ ಅಷ್ಟಕ್ಕೆ ಗಡಗಡ ನಡಗೋಗಿ ಬಂದು ಇಲ್ಲಿ ಕಾಲಿಗೆ ಮುಗಿಯುವ ಅವಶ್ಯಕತೆ ಇರಲಿಲ್ಲ ಎಲ್ಲಾ ಪಕ್ಷಗಳಲ್ಲೂ ಎಲ್ಲೋ ಒಂದು ಕಡೆ ಟಿಕೆಟ್ ಕೊಡಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲ ಇರ್ತದೆ ಆ ಗೊಂದಲ ನಿವಾರಣೆ ಮಾಡೋ ಶಕ್ತಿ ಸಾಮರ್ಥ್ಯ ನಾಯಕರಿಗೆ ಇರಬೇಕು ಆ ಕೆಲಸ ಮಾಡಬೇಕು ಅದು ಬಿಟ್ಬಿಟ್ಟು ಬಂದು ಗೋಗಿರದು ಅಯ್ಯೋ ಇವನು ಏನು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಗೌರಿಬಿದನೂರಿನ ಜೆಡಿಎಸ್ ಚುನಾವಣೆ ಅಭ್ಯರ್ಥಿ ಸಿಆರ್ ನರಸಿಂಹಮೂರ್ತಿ ತಮ್ಮ ಸಾವಿರಾರು ಕಾರ್ಯಕರ್ತ ಬೆಂಬಲಿಗರೊಂದಿಗೆ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದರು ನಗರದ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಚುನಾವಣೆ ಅಧಿಕಾರಿ ವೀರಭದ್ರಯ್ಯ ಅವರಿಗೆ ನಾಮಪತ್ರ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಳೆದ ಬಾರಿ ಕೆಲವೇ ಮತಗಳಿಂದ ನಾನು ಸೋತರು ಈ ಬಾರಿ ಮತದಾರರು ನನ್ನನ್ನು ಕೈಬಿಡುವುದಿಲ್ಲ ಜೆಡಿಎಸ್ ಪಕ್ಷದ ಜನಪ್ರಿಯ ಯೋಜನೆಗಳಾದ ಪಂಚರತ್ನ ಯೋಜನೆ ಅಂಶಗಳು ನಮಗೆ ವರದಾನವಾಗಿದೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಜನಪ್ರಿಯತೆ ನಮಗೆ ಇಷ್ಟು ಬಲ ನೀಡಿದೆ ಇಂದು ತಾಲೂಕಿನ ಪ್ರತಿ ಬೂತ್ ಮಟ್ಟದ ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದು ಗೆಲುವಿನ ಮುನ್ಸೂಚನೆ ಸರಿ ಎಂದರು
ಇವತ್ತು ಶನಿವಾರ ಏನು ನಾವು ನಾಮಿನೇಷನ್ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದ್ರ ಪ್ರಕಾರ ನಮ್ಮ ತಾಲೂಕಿನ ಎಲ್ಲ ಸ್ನೇಹಿತರಿಗೂ ಎಲ್ಲ ಗುರು ಹಿರಿಯರಿಗೂ ಏನು ನಾವು ಮನವಿ ಮಾಡಿದ್ವಿ, 15ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂದೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಸೇರಬೇಕು ಅಂತ ಮನವಿ ಮಾಡಿದ್ವಿ. ಅದರಂತೆ ನಮ್ಮ ಇಡೀ ತಾಲೂಕಿನ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು, ಗುರು ಹಿರಿಯರು, ಅಕ್ಕ ತಂಗಿಯರು ಎಲ್ಲರೂ ಬಂದು ಇವತ್ತು ಬೆಳಗ್ಗೆ 10:30ಯಿಂದ ನನ್ನ ಜೊತೆಯಲ್ಲಿ ಇಷ್ಟೊತ್ತಾದರೂ 3 ಗಂಟೆ ಆದರೂ ಉರಿ ಬಿಸಿಲಿನಲ್ಲಿ ಏನಿದ್ದಾರೆ ಅವರಿಗೆ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ಒಳ್ಳೆ ನಾಮಪತ್ರ ಸಲ್ಲಿಸುವ ವೇಳೆ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ರೋಷನ್ ಅಬ್ಬಾಸ್, ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ್ ರೆಡ್ಡಿ, ಖಜಾಂಚಿ ಕೋಟೆ ಭಾಸ್ಕರ್ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಮನೆ ಮಗನ ನಾಮಪತ್ರ ಸಲ್ಲಿಕೆಯ ವೇಳೆ ನನಗೆ ಆಶೀರ್ವಾದ ಮಾಡಲು ಹರಿಬಂದ ಜನ ಸಾಗರವೇ 2023ರ ಚುನಾವಣೆಯ ನನ್ನ ಗೆಲುವಿಗೆ ಸಾಕ್ಷಿ ಅಂತ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಕೊರಟಗೆರೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊರಟಗೆರೆ ಪಟ್ಟಣದ ಕಂದಾಯ ಇಲಾಖೆಯಲ್ಲಿ ಶನಿವಾರ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದ ನಂತರ ಕೊರಟಗೆರೆ ಜೆಡಿಎಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಕಾರ್ಯಕರ್ತರ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ನಂತರ ಮಾತನಾಡಿದ ಅವರು, ಕೊರಟಗೆರೆ ಕ್ಷೇತ್ರದ ಜನತೆಯ ಹೆಸರಿನಲ್ಲಿ ನಾನು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ನನ್ನ ಹೋರಾಟಕ್ಕೆ ಶಕ್ತಿಯೇ ನಮ್ಮ ಪ್ರಭಾವಿ ದೇವೇಗೌಡರು, ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಅಧ್ಯಕ್ಷರಾದ ಇಬ್ರಾಹಿಂ ಸಾಹೇಬ್ರು. ನನ್ನ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ನಿಮ್ಮೆಲ್ಲರ ಅಕ್ಕರೆಯ ಪ್ರೀತಿ ಮನೆ ಮಗನಿಗೆ ಸಿಕ್ಕಿದೆ. ನಿಮ್ಮ ಮನೆ ಮಗನ ನಾಮಪತ್ರ ಸಲ್ಲಿಕೆಗೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ನಿಮಗೆಲ್ಲ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ ಅಂತ ಅರ್ಪಿಸಿದ್ದೇನೆ ಎಂದರು. ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ಕೇವಲ ಇನ್ನು 25 ದಿನ ನೀವು ನನ್ನ ಜೊತೆಯಲ್ಲಿರಿ, ಇನ್ನು 5 ವರ್ಷ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ನಿಜವಾಗ್ಲೂ ಕೂಡ ತಾವು ಈ ಉರಿ ಬಿಸಿಲಿನಲ್ಲೂ ಕೂಡ ನನ್ಗೆ ಆಶೀರ್ವಾದ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಬಹುಶಃ ಋಣ ತೀರಿಸ್ಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನಾದ್ರೂ ಕೂಡ ಪ್ರಾಮಾಣಿಕವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಸಹೋದರನಾಗಿ, ಅಣ್ಣನಾಗಿ, ಮಗನಾಗಿ ಸದಾ ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೇನು ಮಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳ್ತಾ, ಏನು ಈ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕಾಗಿದೆ. ಇವತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ನಮ್ಮ ಶಕ್ತಿ ಏನಂದ್ರೆ ಜನಶಕ್ತಿ, ನಮ್ಮ ಶಕ್ತಿ ಏನಂದ್ರೆ ನಿಮ್ಮ ಶಕ್ತಿ, ನಮ್ಮ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ನಮ್ಮ ಶಕ್ತಿ ಅಂದ್ರೆ ಕುಮಾರಣ್ಣನವರು, ನಮ್ಮ ಶಕ್ತಿ ಅಂದ್ರೆ ಈ ಸಿಎಂ ಇಬ್ರಾಹಿಂ ಸಾಹೇಬ್ರು. ಇವರೆಲ್ಲರ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಸದಾ ಇದೇ ರೀತಿಯಲ್ಲಿ ನಾನಾದರೂ ಕೂಡ ನನಗೆ ನಿಜವಾಗ್ಲೂ ಕೂಡ ಅನಿಸ್ತದೆ ಏನಪ್ಪ ನಮ್ಮ. ಇನ್ನು ರಾಜ್ಯ ಹಿಂದುಳಿದ ವರ್ಗದ ಅಧ್ಯಕ್ಷ ಮಹಲಿಂಗಪ್ಪ ಮಾತನಾಡಿ, 25,000 ಕೋಟಿ ಸಾಲ ಮನ್ನಾ ಮಾಡಿದ ಕೀರ್ತಿ ಕುಮಾರಸ್ವಾಮಿಗೆ ಸೇರುತ್ತೆ. ಈಗ ರೈತಾಪಿ ವರ್ಗ ಮತ್ತು ಬಡಜನತೆಯ ಅಭಿವೃದ್ಧಿಗೆ ಪಂಚರತ್ನ ಯೋಜನೆ ಜಾರಿ ಮಾಡುತ್ತಾರೆ. ಕುಮಾರಣ್ಣ ನಮ್ಮ ಪ್ರತಿ ಮನೆಗೂ ಬಂದು ಮನವಿ ಮಾಡಿದ್ದಾರೆ. ಚುನಾವಣೆ ವೇಳೆ ಮಾತ್ರ ಬರುವ ರಾಷ್ಟ್ರೀಯ ನಾಯಕರ ಮಾತು ಯಾರೂ ನಂಬಬೇಡಿ. 30 ವರ್ಷದಿಂದ ನಿಮ್ಮ ಜೊತೆ ಇರುವ ಸುಧಾಕರ್ ಲಾಲ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮನವಿ ಮಾಡಿದ್ರು. ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದಿಂದ 30,000ಕ್ಕೂ ಅಧಿಕ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜೊತೆಗೂಡಿ ಕಂದಾಯ ಇಲಾಖೆಯ ಕಚೇರಿ ಆವರಣದವರೆಗೂ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಬೃಹತ್ ಮೆರವಣಿಗೆ ನಡೆಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕಾರ್ಯಾಧ್ಯಕ್ಷ ನರಸಿಂಹರಾಜು, ಫಾರೂಕ್, ಕೌಶಿಕ್, ರಮೇಶ್, ಸಂತೋಷ್ ಗೌಡ ಇತರರು ಇದ್ದರು. ಜಾತಿ ವ್ಯಾಮೋಹದಲ್ಲಿ ಸಚಿವ ಮಾಧುಸ್ವಾಮಿಯಿಂದಲೇ ನನಗೆ ಟಿಕೆಟ್ ಮಿಸ್ ಆಗಿದೆ ಎಂದು ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಗುಬ್ಬಿಯಲ್ಲಿ ಆಪಾದಿಸಿದರು. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ನಾಗರಾಜು ನಾಮಪತ್ರ ಸಲ್ಲಿಸಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸಂಸದ ಜಿಎಸ್ ಬಸವರಾಜು ನನ್ನ ಪರ 2 ಬಾರಿ ಸಹಕಾರ ಮಾಡಿದ್ರು, ಈ ಬಾರಿ ಸಹಕಾರ ಮಾಡಿದ್ದರು. ಆದರೆ ಮಾಧುಸ್ವಾಮಿ ನನ್ನ ವಿರುದ್ಧ ನನ್ನನ್ನು ಬಿಜೆಪಿಯಲ್ಲಿ ಸೋಲಿಸಿದ ವ್ಯಕ್ತಿಗೆ ಟಿಕೆಟ್ ಕೊಡಿಸುವ ಮೂಲಕ ಜಾತಿ ಪ್ರೇಮ ಮೆರೆದಿದ್ದಾರೆ. ನನಗೆ ಬಿಜೆಪಿಯ ಹಾಗೂ ಕಾಂಗ್ರೆಸ್ಸಿನ ಇಬ್ಬರು ಅಭ್ಯರ್ಥಿಗಳು ಕೂಡ ಶತ್ರುಗಳೇ, ಅವರನ್ನ ಸೋಲಿಸುವವರೆಗೂ ನಾನು ಮಲಗುವುದಿಲ್ಲ ಅಂತ ಶಪಥ ಮಾಡಿದ್ರು. ಪಕ್ಷೇತ್ರವಾಗಿ ಏನಾಗುತ್ತಿತ್ತು ಅಂದ್ರೆ ಚೆನ್ನಾಗಿತ್ತು. ಪಕ್ಷೇತ್ರವಾಗಿ ಏನಾಗುತ್ತಿಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ
ನಾನು ಯಾಕಂದ್ರೆ ಸಹಾಯ ಮಾಡ್ತಾರೆ ಅವ್ರು ತಿಳ್ಕೊಂಡಿದ್ದಾರೆ ಅವರು ಎಲ್ಲಿ ಆಸೆ ಹುಟ್ಟುತ್ತೋ ಒಂದೂವರೆ ವರ್ಷದಿಂದನೇ ಪಾಪ ನಾಗರಾಜ್ ಅವರು ಫೀಲ್ಡ್ ಬಂದರು ಏನೋ ಒಂದೂವರೆ ವರ್ಷದಿಂದ ಫೀಲ್ಡ್ ಬಂದ್ಬಿಟ್ರು ಅದು ಉತ್ತಾಗ್ಬಿಟ್ಟು ನಾಗರಾಜ್ ಅವರು ಅಥವಾ ಇರ್ತಕ್ಕಂಥ ಶಾಸಕರು ಇಬ್ಬರು ಒಂದೇ ಸಮಾಜದವರು ಅವ್ರ ಮಧ್ಯದಲ್ಲಿ ನಾನೇನಾದರೂ ಮಾಡಿ ಹಣದ ಮೇಲೆ ಟಿಕೆಟನ್ನು ಗೆಲ್ಸ್ಕೊಂಬಂದು ನೂರು ಗೆಲ್ತೀನಿ ಅಂತ ಅನ್ಕೊಂಡು ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಹೊನ್ನಗಿರಿಗೌಡ ಮಾತನಾಡಿ ಪ್ರತಿ ಬಾರಿಯೂ ಗೆಲ್ಲುತ್ತಿರುವ ಶಾಸಕ ಶ್ರೀನಿವಾಸ್ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಅವರ ಹಿಂಬಾಲಕರಿಗೆ ಒಂದಷ್ಟು ಕೆಲಸ ಮಾಡಿಕೊಟ್ಟಿರುವುದು ಬಿಟ್ಟರೆ ತಾಲೂಕಿನ ಅಭಿವೃದ್ಧಿ ಮಾಡುವುದರಲ್ಲಿ ಶೂನ್ಯರಿದ್ದಾರೆ ಚುನಾವಣೆ ಮುಗಿಯುವವರೆಗೂ ನಾವೆಲ್ಲರೂ ಒಟ್ಟಿಗೆ ಇದ್ದು ಅವರನ್ನ ಸೋಲಿಸುವುದೇ ನಮ್ಮ ಗುರಿ ಎಂದರು ಜೆಡಿಎಸ್ ಪಕ್ಷ ನಮಗೆ ನಮಸ್ಕಾರ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ 2006 ಟಿಕೆಟ್ಗೆ ಇದ್ದೀನಿ ರಾಜ್ಯದಲ್ಲಿ ಏನೋ ಸ್ವಲ್ಪ ನಮ್ಮ ಎಕ್ಸ್ಪೆಕ್ಟೇಷನ್ ಸಣ್ಣ ಪಕ್ಷ ನಾನು ಪೂರ್ಣ ಪ್ರಮಾಣದಲ್ಲಿ ಜೆ ಡಿ ಎಸ್ ಚಿತ್ತದಳ ಚಿತ್ತ ಪಕ್ಷ ಚಿತ್ತದಳ ಜೆಜೆಪಿ ಚಿತ್ತದಳ ಹೀಗೆ ಸೊ ಇವತ್ತು ಯಾಕೆ ನಾವು ಪಕ್ಷ ಬಿಟ್ಟು ಅನ್ನೋದನ್ನ ನಮಗೊಂದು ಮಾಹಿತಿ ಕೊಟ್ಟಿದ್ದೇವೆ ನಮಗೆ ಪಕ್ಷ ಇನ್ನು ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಮಾತನಾಡಿ ಎರಡು ರಾಷ್ಟ್ರೀಯ ಪಕ್ಷದ ನಾಯಕರುಗಳಾದ ಬಿಟ್ಟಸ್ವಾಮಿ ಹೊನ್ನಗಿರಿಗೌಡ ಬಂದಿರುವುದು ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ ಗುಬಿ ಜೆಡಿಎಸ್ ಭದ್ರಕೋಟೆ ಎಂಬುದನ್ನ ಮತ್ತೊಮ್ಮೆ ಉಳಿಸಿಕೊಳ್ಳುತ್ತೇವೆ ಈ ಎರಡು ರಾಷ್ಟ್ರೀಯ ಪಕ್ಷಗಳನ್ನ ಈ ಮತದಾರರು ದೂರು ಬಿಡುತ್ತಾರೆ ಎಂದು ತಿಳಿಸಿದರು ಯಾವುದೇ ಕೆಲಸ ಆಗಲಿಲ್ಲ ಎಲ್ಲ ನನಗೊಂದು ಆನೆ ಬಲ ಬಂದಿದೆ ನಾವು ಇವರು ಒಂಥರ ಎದ ಕಣ್ಣಿದ್ದಂಗೆ ನಿಮ್ಮ ಪಕ್ಷ ನಾವೆಲ್ಲ ಹಳಬರು ಹೊಸಬರು ಇದ್ದಾರೆ ನಾವೆಲ್ಲ ಸಮಾನ ಇಲ್ಲಿ ಸರ್ವ ಸಮಾನ ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಚಿಕ್ಕವೀರಪ್ಪ ಮುಖಂಡರಾದ ಕಳ್ಳಿಪಳ್ಳ್ಯ ಲೋಕೇಶ್ ಮುಖಂಡ ನರಸಿಂಹಯ್ಯ ಪೂಜಾರಿ ಇತರರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ ಹೃದಯಾಘಾತದಿಂದ ದೇವನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ನ ಮಾಜಿ ಶಾಸಕ ವೆಂಕಟಸ್ವಾಮಿ ಕೊನೆ ಉಸಿರೆಳೆದಿದ್ದು ರಾಜ್ಯ ನಾಯಕರು ಸಂತಾಪ ಸೂಚಿಸಿದರು ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರಿಗೆ ಒಂದು ತಿಂಗಳಲ್ಲಿ ಮೂರು ಬಾರಿ ಎದೆನೋವು ಬಂದಿತ್ತು ಇದೀಗ ಮೂರನೇ ಬಾರಿಗೆ ಹೃದಯಾಘಾತವಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸಾದಹಳ್ಳಿ ಗೇಟ್ ಬಳಿ ಇರುವ ಅವರ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಹಲವು ನಾಯಕರು ಹಾಗೂ ಕ್ಷೇತ್ರದ ನೂರಾರು ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ದೇವನಹಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಆಕ್ರೋಶಗೊಂಡ ವಿನಯ್ ಶ್ಯಾಮ್ ಬೆಂಬಲಿಗರಿಂದ ಸುದ್ದಿಗೋಷ್ಠಿ ನಡೆಸಿ ಜಿಲ್ಲೆಯ ಕಾಂಗ್ರೆಸ್ನ ಮುಖಂಡರ ವಿರುದ್ಧ ಕಿಡಿಕಾರಿದ್ರು ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ವಿನಯ್ ಶ್ಯಾಮ್ ಬೆಂಬಲಿಗರು ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಪಕ್ಷದಲ್ಲಿನ ಪ್ರಾಥಮಿಕ ಸದಸ್ಯತ್ವವನ್ನೇ ಪಡೆಯದ ವ್ಯಕ್ತಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಜಿಲ್ಲೆಯ ಯಾವುದೇ ಹಿರಿಯರೊಂದಿಗೆ ಚರ್ಚೆ ಮಾಡಿಲ್ಲ ಇಲ್ಲಿ ಜಾತಿ ರಾಜಕಾರಣ ನಡೆದಿದೆ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ರಿಂದ ಪಕ್ಷ ಅಧೋಗತಿಗೆ ಇಳಿದಿದೆ ಚಿಂತಾಮಣಿ ಗೌರಿಬಿದನೂರು ಬಾಗೇಪಲ್ಲಿಯಲ್ಲಿ ಬಲಿಜಿಗರ ಮತ ಪಡೆಯಲು ಪ್ರದೀಪ್ ಈಶ್ವರ್ಗೆ ಟಿಕೆಟ್ ನೀಡಿದ್ದಾರೆ ನಾಳೆ ಬೆಂಗಳೂರಿನಲ್ಲಿ ಮಹತ್ವದ ಸಭೆ ನಡೆಯುತ್ತೆ ನಂತರ ವಿನಯ್ ಶ್ಯಾಮ್ ನಡೆ ಏನು ಅಂತ ತಿಳಿಯುತ್ತೆ ನಮ್ಮ ನಾಯಕರ ನಡೆಯನ್ನ ನಾವು ಹಿಂಬಾಲಿಸುತ್ತೇನೆ ಎಂದರು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ನಮ್ಮ ಪಕ್ಷ ಶೂನ್ಯ ಮಟ್ಟ ತಳಮಟ್ಟಕ್ಕೆ ಕುಸಿದೋಗಿತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಯುವ ನಾಯಕರಾದಂಥ ವಿನಯ್ ಶ್ಯಾಮರು ನಮ್ಮ ಪಕ್ಷವನ್ನು ಕಟ್ಟಿ ಜೀರೋ ಇದನ್ನು ಒಂದು ಮಟ್ಟಕ್ಕೆ ಒಂದು ಸಮಾಧಾನ ಬಿ ಜೆ ಪಿಗೆ
ಬಲ ಬಿಜೆಪಿ ಬಲದ ಮುಂದೆ ಬಲದ ಮುಂದೆ ಫೈಟ್ ಮಾಡುವಂತಹ ಸಾಮರ್ಥ್ಯಕ್ಕೆ ತಂದಿಕ್ಕಿದ್ರು. ಅದಕ್ಕೆ ಕಾರಣ ಕಳೆದ ನೀವೆಲ್ಲ ನೋಡಿ ನಿಮಗೆಲ್ಲ ಮಾತಿಗಿದ್ರೆ ಗೊತ್ತು, ಕಳೆದ ನಡೆದಂಥ ನಗರಸಭೆ ಚುನಾವಣೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ಪ್ರತಿಸ್ಪರ್ಧೆ ನೀಡುತ್ತಾ ಎಲ್ಲಿ ಬಿದ್ದರೆ ನಮ್ಮ ಪಕ್ಷ ಪ್ರತಿಸ್ಪರ್ಧೆ ನೀಡಿ ಎಲ್ಲ ಕಡೆ ಸಾಧಾರಣ ಮಟ್ಟಕ್ಕೆ ನಮ್ಮ ಪಕ್ಷವನ್ನು ಸುಧಾರಿಸಿ ಅವರ ನಾಯಕತ್ವದಲ್ಲಿ ಇದುವರೆಗೂ ನಾವು ನಡ್ಕೊಂಡ್ಬಂದಿದ್ವಿ. ಇನ್ನು ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯರು ನರಸಿಂಹಮೂರ್ತಿ, ಅಂಬರೀಶ್ ಇತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರ ವಾರ್ಡ್ನ ಮಾಜಿ ನಗರಸಭಾ ಸದಸ್ಯರಾದ ಆರ್ ಮಂಜುನಾಥ್ ಸೇರಿದಂತೆ ಅವರ ಹಲವು ಅಭಿಮಾನಿಗಳು ವಿವಿಧ ಪಕ್ಷಗಳನ್ನ ತೊರೆದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎಸ್ ವೇಣುಗೋಪಾಲ್ ರವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ್ರು. ಆರ್ ಮಂಜುನಾಥ್ ರವರು ಹಲವು ವರ್ಷಗಳಿಂದ ಮಾಜಿ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬಣದಲ್ಲಿದ್ದು ಇಂದು ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಗರದ ಇಡ್ಲಿ ಪಾಳ್ಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಿಎನ್ ವೇಣುಗೋಪಾಲ್ ಮಂಜುನಾಥ್ ರವರ ಸೇರ್ಪಡೆಯಿಂದ ಪಕ್ಷಕ್ಕೆ ಆನೆ ಬಲ ಬಂದಂತಾಗಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರು ದುಡಿದು ಬಿಜೆಪಿ ಪಕ್ಷವನ್ನು ಅಗಲಿಸಬೇಕು ಎಂದರು. ಪ್ರತಿ ಯುವಕರ ಬಾಯಲ್ಲಿ, ಪ್ರತಿ ದೇಶದ ಬಾಯಲ್ಲಿ ಈ ದೇಶ ಬೇಕು ಅಂದ್ರೆ ನಮ್ಗೆ ಬಿಜೆಪಿ ಬೇಕು ಅಂತ ಬರ್ತಾ ಇದೆ. ಆದ್ರಿಂದ ಎಲ್ಲ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನೀವೊಂದು ಮಾತು ಅರ್ಥ ಮಾಡ್ಕೊಳ್ಳಿ ತಾಯಂದ್ರೆ, ಇವತ್ತು ನಾವು ಕೊರೋನಾ ಕಾಲದಾಗಿಂದ ಕೆಎಂ ಟ್ರಸ್ಟ್ ಅಂತ ಹೇಳಿ ಸ್ಥಾಪನೆ ಮಾಡಿಕೊಂಡು ಆ ಕಾಲದಾಗಿಂದ 2 ವರ್ಷದಿಂದ ಕೊರೋನಾ ಇದ್ದಾಗಿಂದ ಕಿಟ್ಟಿಗಳ ಸೇವೆಯಂತೆ ಮದುವೆ ಮಕ್ಕಳು ಮದುವೆಗಳಿಗೆ ಸಹಾಯಧನ, ಸಾವು ನಲ್ಲೂ ಸಹಾಯಧನ, ಹೆಣ್ಣುಮಕ್ಕಳು ಮುಂದೆ ಬರಬೇಕು, ಟೈಲರಿಂಗ್ ಅಂತ ಹೇಳ್ಬಿಟ್ಟಿದ್ದು ಟೈಲರಿಂಗ್ ಕೇಂದ್ರಗಳು, ತಳ್ಳೋ ಗಾಡಿಗಳು, ನಾವು ಆಸ್ಪತ್ರೆ ಪ್ರೋಗ್ರಾಮು, ಎಲ್ಲ ಆಪರೇಷನ್ಗಳು ನಾನಾ ಪ್ರೋಗ್ರಾಮ್ಗಳು ಮಾಡಿಕೊಂಡು ನಾವು ಕೆಎಂ ಕೃಷ್ಣಾರೆಡ್ಡಿ ಅವರ ಕನಸು, 2 ಸಲ ಅವರು MLA ಆಗಿ 8 ಪೋರ್ಟ್ಫೋಲಿಯೋ ಮಿನಿಸ್ಟರ್ ಆಗಿದ್ದಂತವರು ಕೆಎಂ ಕೃಷ್ಣಾರೆಡ್ಡಿ ಅವರು ಫೀಲ್ಡ್ ಅಲ್ಲಿ ಕಾರ್ಗಿಲ್ ಅಲ್ಲಿ ಅವರು ಸೈಟಿಲ್ ಕೊಟ್ಟಂತದ್ದು. ಇನ್ನು ಈ ಸಂದರ್ಭದಲ್ಲಿ ವಾಣಿ ಕೃಷ್ಣಾರೆಡ್ಡಿ, ಕೆಎಂ ರಾಜಶೇಖರ್ ರೆಡ್ಡಿ, ಪೆದ್ದೂರು ನಾಗರಾಜ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಜೆಡಿಎಸ್ ಪಕ್ಷದಿಂದ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಸಾವಿರಾರು ಕಾರ್ಯಕರ್ತರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು. ಸಾವಿರಾರು ಬೆಂಬಲಿಗರೊಂದಿಗೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಬೃಹತ್ ಪಾದಯಾತ್ರೆ ಮೂಲಕ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತದನಂತರ ತಮ್ಮ ಕುಟುಂಬ ಸಮೇತ ತಾಲೂಕು ಕಚೇರಿಯಲ್ಲಿನ ಚುನಾವಣಾಧಿಕಾರಿಗಳ ಕಚೇರಿಗೆ ತೆರಳಿ ಚುನಾವಣಾಧಿಕಾರಿ ಸವಿತಾರವರಿಗೆ ನಾಮಪತ್ರವನ್ನ ಸಲ್ಲಿಸಿದರು. ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ತಾನು ಕಳೆದ 10 ವರ್ಷಗಳಲ್ಲಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಗಲಭೆ ಗಲಾಟೆಗಳಿಗೆ ಅವಕಾಶ ನೀಡದೆ ಎಲ್ಲಾ ಸಮುದಾಯ ವರ್ಗಗಳೊಂದಿಗೆ ಉತ್ತಮ ಬಾಂಧವ್ಯವನ್ನಿಟ್ಟುಕೊಂಡು ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದು ಎಲ್ಲಾ ಗ್ರಾಮಗಳಲ್ಲಿ ಪಕ್ಷಾತೀತವಾಗಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದ ಕಾರಣ ಜನತೆ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಬೆಂಬಲ ನೀಡಿ ನನ್ನ ಪರವಾಗಿದ್ದು ಕಳೆದ ಬಾರಿಗಿಂತಲೂ ಈ ಬಾರಿ ಜನರಿಂದ ಹೆಚ್ಚಿನ ಬೆಂಬಲ ಸಿಗುತ್ತಿದ್ದು ಈ ಬಾರಿ ಚುನಾವಣೆಯಲ್ಲಿ 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜನ ನನ್ನನ್ನು ಗೆಲ್ಲಿಸಲಿದ್ದಾರೆ ಎಂದರು. ಪೂರ್ವ ನಿಯೋಜನೆಯಂತೆ ಫೆಬ್ರವರಿ 24ನೇ ತಾರೀಕು ಇವತ್ತು ಏನು ಮೇ 10ನೇ ತಾರೀಕು ನಡೆಯುವಂತಹ ಚುನಾವಣೆಯ ಪ್ರಯುಕ್ತ ಫೆಬ್ರವರಿ 24ನೇ ತಾರೀಕು ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಮಾರ್ಚ್ 1ನೇ ತಾರೀಕಿನಿಂದ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚುನಾವಣಾ ಪ್ರಚಾರಗಳನ್ನು ಸಭೆಗಳನ್ನು ಮಾಡಿದ್ವಿ. ಅನಂತರ ಹೋಬಳಿ ಮಟ್ಟದ ಸಮಾವೇಶಗಳು ಅಂದ್ಕೊಂಡಿದ್ವಿ. ಪೂರ್ವ ನಿಯೋಜನೆಯಂತೆ ಇವತ್ತು 15ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಏನು ನಾವು ತಯಾರಿಯನ್ನು ಮಾಡಿಕೊಂಡಿದ್ವಿ. ಅದೇ ರೀತಿ ಇವತ್ತು 1,000ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಬೆಳಗ್ಗೆ ಕೈವಾರದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಮಠದಲ್ಲಿ ಪೂಜೆಯನ್ನು ಸಲ್ಲಿಸಿ ಅನಂತರ ನಾವು ಮುರುಘಮಲ್ಲ ಹೋಗಿ ಭಾಳ ಪವಿತ್ರವಾದಂಥ ಒಂದು ಸ್ಥಳದಲ್ಲಿ ಅಮ್ಮಜಾನ್ ಭಾವಜಾನ್ ಆ ಒಂದು ದರ್ಗಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ
ಅನಂತರ ನಾನು ನಗರಕ್ಕೆ ಬಂದು ಕೋಲಾರ ವೃತ್ತದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಮುಖಂಡರ ಜೊತೆಯಲ್ಲಿ ಹೆಜ್ಜೆಗಳನ್ನು ಹಾಕಿ ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿಗೆ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ನಿಜವಾಗಲೂ ಕೂಡ ಈ ಒಂದು ಜನಸ್ತೋಮ, ಈ ಒಂದು ಜನಸಂಖ್ಯೆಯನ್ನು ನೋಡಿದಾಗ ಬಹುಶಃ ನಾನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಹೋದಾಗಲೇ ನಾನು 14 ವರ್ಷಗಳಿಂದ ಇಂಥ ಒಂದು ಜನಸಾಗರವನ್ನು ಕಂಡಿರಲಿಲ್ಲ. ಬಹುಶಃ ಈ ಸಂದರ್ಭದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಧರ್ಮ ಪತ್ನಿ ರೂಪ, ಆತ್ಮೀಯ ಸ್ನೇಹಿತ ಜೆಕೆ ಜಯರಾಮ್, ವಕೀಲರಾದ ಶ್ರೀನಾಥ ಸ್ವಾಮಿ, ಜೆಡಿಎಸ್ ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೆಕಲ್ಹಳ್ಳಿ ಪ್ರಭಾಕರ್ ಸೇರಿದಂತೆ ಎಲ್ಲಾ ನಗರಸಭಾ ಸದಸ್ಯರು, ತಾಲೂಕಿನ ಎಲ್ಲಾ ಜೆಡಿಎಸ್ ಮುಖಂಡರು, ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.